ಎಲ್ಲರಿಗೂ ನಮಸ್ಕಾರ, ಋತ್ವಿಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ಹುಗ್ಗಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಬೇಸಿಗೆ ಟೈಮಲ್ಲಿ ಒಂದು ಸಾರಿ ಆದರೂ ಈ ರೀತಿಯಾಗಿ ನೀವು ಮನೇಲಿ ಟ್ರೈ ಮಾಡಿ. ಇದನ್ನು ನಾನು ಹುಸ್ಬೆ ಹಾಲಿಂದ ನಾನು ಮಾಡ್ತಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ಕುಸುಬೆ ಕಾಳನ್ನು ತೊಗೊಂಡಿದ್ದೀನಿ. ಇವನ್ನ ರಾತ್ರಿನೇ ನೆನೆ ಹಾಕ್ಕೊಳ್ತೀನಿ. ಬೆಳಗ್ಗೆ ಮಾಡೋದಾದರೆ ರಾತ್ರಿ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ 2-3 ತಾಸು ನೆನೆಸಿದರೆ ಸಾಕು. ಒಣಕಾಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಈ ರೀತಿ ಮಾಡ್ಬೋದು. ನಾನಿಲ್ಲಿ ನೆನೆ ಹಾಕಿದ್ದೀನಿ. ಇದನ್ನು ರಾತ್ರಿ ನೆನೆ ಹಾಕಿ ನಾನು ಬೆಳಗ್ಗೆ ಇದನ್ನು 2-3 ಸಾರಿ ಚೆನ್ನಾಗಿ ತೊಳ್ಕೊಳ್ತೀನಿ. ಈ ರೀತಿ ರಾತ್ರಿ ನೆನೆ ಹಾಕಿ ನಾವು ಮಿಕ್ಸಿ ಮಾಡೋದ್ರಿಂದ ಫ್ರೆಶ್ ಆಗಿರುವಂತಹ ಕುಸುಬೆ ಹಾಲು ನಮಗೆ ಸಿಗುತ್ತೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ತೊಳೆದಿರುವಂತಹ ಕುಸುಬೆ ಕಾಳನ್ನು ನಾನು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ನಾನಿಲ್ಲಿ ಹೊಲ್ದ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸೊಸೈಟಿ ಅಕ್ಕಿ ಅಥವಾ ಪಕೆಟ್ ಅಕ್ಕಿಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ 2 ಸಾರಿ ತೊಳೆದ್ಬಿಟ್ಟು ನಾನು ಇದನ್ನು ಅನ್ನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾವು ನನ್ನಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ನಾನು ಕೈಲೇ ಅಳತೆ ಮಾಡಿ ನೀರು ಹಾಕ್ತೀನಿ. ನಾವು ಅನ್ನ ಮಾಡಬೇಕಾದ್ರೆ 2 ಗೆರೆ ಇಡ್ತೀವಿ. ನಾವು ಈಗ ಜಾಸ್ತಿ ನೀರು ಹಾಕಬೇಕಾಗುತ್ತೆ. ಇದು ಯಾಕಪ್ಪ ಅಂದರೆ ಮುದ್ದೆ ಆಗಬೇಕು ಅನ್ನ, ಹಾಗಿದ್ರೆ ನಮಗೆ ಅಕ್ಕಿ ಉಗ್ಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇವಾಗ ನಾನು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಅದನ್ನ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಲೆ ಮೇಲೆ ಇಡ್ತೀನಿ. ಅದನ್ನು ಈಗ ನಾನು 3-4 ವಿಸಲ್ ಕೂಗಿಸ್ಕೊಳ್ತೀನಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ನಾನು ಕುಸುಬೆ ಕಾಳನ್ನು ನಾನು ಮಿಕ್ಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅದರಿಂದ ಹಾಲು ಸೋಸ್ಕೊಳ್ತೀನಿ. ಈ ರೀತಿಯಾಗಿ ನೀವು ಕುಸುಬೆ ಹಾಲನ್ನು ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿರುವಂತಹ ಕುಸುಬೆ ಹಾಲು ನಮಗೆ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಎತ್ತಿಟ್ಕೊಳ್ತೀನಿ. ನಂತರ ಇಲ್ಲಿ 4 ವಿಸಲ್ ಆಗಿಂದೆ ನಾನು ಕುಕ್ಕರ್ನ ಮುಚ್ಚಳವನ್ನು ತೆಗೆದುಬಿಟ್ಟು ನೋಡಿದಾಗ ಅದು ಚೆನ್ನಾಗಿ ಮುದ್ದೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ. ಈ ರೀತಿಯಾಗಿ ಮುದ್ದೆ ಆಗಬೇಕು ಅನ್ನ. ಅನ್ನ ಯಾವುದೇ ಕಾರಣಕ್ಕೂ ಉದುರಾಗಿರಬಾರ್ದು, ಈ ರೀತಿಯಾಗಿ ಮುದ್ದೆ ಇರಬೇಕು. ಇದನ್ನು ನಾನು ಚೆನ್ನಾಗಿ ಸೌಟಿನ ಸಹಾಯದಿಂದ ನಾನು ಚೆನ್ನಾಗಿ ಇದನ್ನ ಅದನ್ನು ಅಷ್ಟು ಮಿಕ್ಸ್ ಆಗೋ ರೀತಿಯಲ್ಲಿ ನಾನು ಎಲ್ಲ ಕಲಿಸ್ಕೊಳ್ತೀನಿ ಅನ್ನನ. ಇದು ಯಾವುದೇ ರೀತಿ ಅಗಳು ಇರಬಾರ್ದು. ಆ ರೀತಿಯಲ್ಲಿ ನಾವು ಅನ್ನವನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ತಿರ್ಕೊಂಡ ನಂತರ ನಾವು ಅದು ತುಂಬ ಮೆತ್ತಗಾಗುತ್ತೆ. ಈ ರೀತಿ ಆದರೆ ಅಕ್ಕಿ ಹುಗ್ಗಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿಯಾಗೂ ಬರುತ್ತೆ. ನಂತರ ಇದಕ್ಕೆ ನಾನು 1/2 ಚಮಚದಷ್ಟು ನೀರು ಸೇರಿಸ್ಕೊಳ್ತೀನಿ. ಇದು ಗಟ್ಟಿಯಾಗಿದೆ ಅನ್ನ, ಅದಕ್ಕೋಸ್ಕರ ಇದು ಹುಗ್ಗಿ ತೆಳುವಾಗಿರಬೇಕು. ನಂತರ ಇದಕ್ಕೆ ನಾನು ಇವಾಗಲೇ ಸೋಸ್ಕೊಂಡಿರುವಂತಹ ಕುಸುಬೆ ಹಾಲನ್ನು ಕೂಡ ಹಾಕ್ಕೊಳ್ತೀನಿ. ಇದನ್ನು ಪಾತ್ರೆ ತುಂಬಿದೆ, ಅದಕ್ಕಾಗಿ ನಾನು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ, ದೊಡ್ಡ ಪಾತ್ರೆಗೆ. ಇಲ್ಲಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಈ ರೀತಿಯಾಗಿ ಎಲ್ಲ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉಳಿದಿರುವಂತಹ ಕುಸುಬೆ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಬೇಕಿದ್ರೆ ಇನ್ನೂ ಸ್ವಲ್ಪ ನೀವು ಹಾಕೋಬೋದು, ಎಷ್ಟು ಬೇಕಾದರೂ ನೀರು ಹಾಕೋಬೋದು. ನೋಡಿ ಈ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಸೇರಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಬೇಕಾಗುತ್ತೆ. ಆವಾಗ ಅಕ್ಕಿ ಹುಗ್ಗಿ ರೆಡಿ ಆದ ಹಾಗೆ. ಹುಗ್ಗಿನ ನಾವು ಮಜ್ಜಿಗೆ, ಮೊಸರು, ಹಾಲು ಮತ್ತು ಸಾಂಬಾರು, ನೀವು ಸಿಹಿ ಇಷ್ಟಪಡೋರಾದರೆ ಬೆಲ್ಲ, ಸಕ್ಕರೆ ಕೂಡ ಹಾಕ್ಕೊಂಡು ನೀವು ಇದ್ರ ಜೊತೆಗೆ ಊಟ ಮಾಡ್ಬೋದು. ತುಂಬಾ ಟೇಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿ ನೀವು ಬೇಸಿಗೆ ಟೈಮಲ್ಲಿ ಒಂದು ಟೈಮ್ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ಈ ರೀತಿ ಮಾಡಿಕೊಂಡ್ರೆ ದೇಹಕ್ಕೂ ಕೂಡ ತಂಪಾಗುತ್ತೆ. ಇದರಿಂದ ಆರೋಗ್ಯಕ್ಕೂ ಕೂಡ ಅನೇಕ ಲಾಭಗಳು ಇವೆ. ಈ ರೀತಿಯಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.